नमस्कार रिव्यू चैनल के स्वागत ना सौख्य गांवकर कर्नाटक इलेक्शन हीट जास्ती आगती होली नेशनल एजेंसी चुनाव पूर्व समीक्षा रिलीज़ वलयवार कल्याण कर्नाटक कित्तूर कर्नाटक मध्य कर्नाटक बेंगलुरु करावली हले मैसूर यारिगे एष्टु यहा पक्षद बल सद्य एजेंसी अंकिअंशगळ मूलक इड्ता इरोदु आ सर्वे रिपोर्ट निम्मुंदे इड्ता इद्दीवि मिस माड्तिरो चानल ना सब्सक्राइब माडी बेल बटन क्लिक माड्द्रे एल्ल अपडेट्स निम्मगे तलुपुत्ते यस वीक्षकरे लोकपोल चुनावणा पूर्व समीक्षेयन्नु रिलीज़ माडिद्दु ओवरआल यहा पक्षद बल एष्टु वलयवारु एष्टेष्टु गेल्लुव साध्यतेगळिवे अंत अंकिअंशगळन्नु कोड्ता इरोदु मोदलु नावु ವಲಯವಾರು ನೋಡೋಣ ಮೊದಲನೇದಾಗಿ ಹಳೆ ಮೈಸೂರು ಭಾಗ ಈ ಬಾರಿ ಎಲ್ಲ ಪಕ್ಷಗಳಿಗೂ ಕೂಡ ಬಹಳ ದೊಡ್ಡ ಸವಾಲು ಮತ್ತು ನಿರ್ಣಾಯಕವಾಗಿರುವ ಹಳೆ ಮೈಸೂರು ಭಾಗ ಬಿಜೆಪಿ ಕೂಡ ಅತಿ ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಿದೆ ಕಾಂಗ್ರೆಸ್ ಆಪರೇಷನ್ ಸಾಕ್ತಾ ಇದೆ ಜೆ ಡಿ ಎಸ್ ಭದ್ರಕೋಟೆಯನ್ನು ಉಳಿಸಿಕೊಳ್ಳೋದಕ್ಕೆ ಸರ್ವ ಪ್ರಯತ್ನಗಳನ್ನು ಮಾಡ್ತಾ ಇದೆ ಹಾಗಾದರೆ ಲೋಕಪೋಲ್ ಸಮೀಕ್ಷೆ ಏನು ಹೇಳ್ತಾ ಇದೆ ಚುನಾವಣಾ ಪೂರ್ವ ಸರ್ವೆ ಏನು ಹೇಳ್ತಾ ಇದೆ ಹಳೆ ಮೈಸೂರಲ್ಲಿ ಬಿ ಜೆ ಪಿ 10-13 ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗತ್ತೆ ಬಹುದೊಡ್ಡ ಸಾಧನೆ ಮಾಡೋದಕ್ಕೆ ಕಷ್ಟ ಅನ್ನೋದನ್ನು ಹೇಳ್ತಾ ಇದೆ ಹಾಗೆ ಕಾಂಗ್ರೆಸ್ 21-24 ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ ಜೆ ಡಿ ಎಸ್ 14-17 ಅನ್ನೋದು ಲೋಕಪೋಲ್ ಪ್ರೀಪೋಲ್ ನಂಬರ್ಸ್ ಹಾಗೆ ಬೆಂಗಳೂರಲ್ಲಿ 11-14 ಬಿ ಜೆ ಪಿಗೆ ಕಾಂಗ್ರೆಸ್ಗೆ 19-23 ಜೆ ಡಿ ಎಸ್ಗೆ 1-4 ಅಂತ ಹೇಳ್ತಾ ಇರೋದು ಇದು 28 ಜೊತೆಗೆ ಈ ಬೆಂಗಳೂರು ಗ್ರಾಮಾಂತರವನ್ನು ಸೇರಿಸ್ಕೊಂಡು ಕೊಡ್ತಾ ಇರುವಂಥ ನಂಬರ್ಸ್ ಹಾಗೆ ಕಲ್ಯಾಣ ಕರ್ನಾಟಕ ಕಾಂಗ್ರೆಸ್ನ ಸ್ಟ್ರಾಂಗ್ ಹೋಲ್ಡ್ ಇರುವಂಥ ಭಾಗ ಅದನ್ನು ಛಿದ್ರ ಮಾಡಬೇಕು ಅನ್ನೋದು ಬಿ ಜೆ ಪಿಯ ಟಾರ್ಗೆಟ್ ಬಿ ಜೆ ಪಿ ಈ ಬಾರಿ ಕಲ್ಯಾಣ ಕರ್ನಾಟಕದಲ್ಲಿ 9-13 ಸ್ಥಾನಗಳನ್ನು ಮಾತ್ರ ಗಳಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದೆ ಈ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಕಾಂಗ್ರೆಸ್ಗೆ 24-27 ಅನ್ನೋದು ಈ ಸಮೀಕ್ಷೆಯ ಅಂಕಿಅಂಶ ಸೊ ಇರೋದಕ್ಕಿಂತಲೂ ಪ್ಲಸ್ ಆಗುತ್ತೆ ಕಾಂಗ್ರೆಸ್ಗೆ ಜೆ ಡಿ ಎಸ್ಗೆ 0-2 ತನಕ ಬರಬಹುದು ಅಂತ ಹೇಳ್ತಾ ಇದೆ ಹಾಗೆ ಕಿತ್ತೂರು ಕರ್ನಾಟಕದಲ್ಲಿ ಬಿ ಜೆ ಪಿಯ ಭದ್ರಕೋಟೆಯಲ್ಲಿ 27-30 ಸ್ಥಾನಗಳ ತನಕ ಬಿ ಜೆ ಪಿ ಈ ಬಾರಿ ಗಳಿಸಬಹುದು ಅಂತ ಹೇಳ್ತಾ ಇದೆ ಕಾಂಗ್ರೆಸ್ 19-22 ಟಫ್ ಫೈಟ್ ಕೊಡುತ್ತೆ ಅಂತ ಹಾಗೆ ಜೆ ಡಿ ಎಸ್ ಹೆಚ್ಚಂದರೆ 1 ಸ್ಥಾನ ಗಳಿಸುವ ಸಾಧ್ಯತೆಗಳಿದೆ ಜೊತೆಗೆ ಕರಾವಳಿ ಬಿ ಜೆ ಪಿಯ ಭದ್ರಕೋಟೆ ಅಲ್ಲಿ ಒಂದಿಷ್ಟು ನಷ್ಟಗಳಾಗಬಹುದಾ ಇತ್ತೀಚೆಗಿನ ಬೆಳವಣಿಗೆಗಳಿಂದನೋ ಆತಂಕ ಬಿ ಜೆ ಪಿಗೆ ಇರೋದ್ರಿಂದನೇ ಅಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದಿದೆ ಇದರ ನಡುವೆ ಲೋಕಪೋಲ್ ಹೇಳ್ತಾ ಇರೋದೇನು ಬಿ ಜೆ ಪಿಗೆ 14-17 ಹೆಚ್ಚು ಸ್ಥಾನಗಳು ಬರ್ತಾವೆ ಕಾಂಗ್ರೆಸ್ 7-10 ಸಾಧನೆ ಮಾಡೋದಕ್ಕೆ ಅವಕಾಶ ಇದೆ ಕಾಂಗ್ರೆಸ್ ಕೂಡ ಗೇನ್ ಆಗುತ್ತೆ ಈ ಬಾರಿ ಜೆ ಡಿ ಎಸ್ಗೆ 0 ಹೆಚ್ಚಂದರೆ 1 ಅಂತ ಹೇಳ್ತಾರೆ ಸೆಂಟ್ರಲ್ ಕರ್ನಾಟಕ ಮಧ್ಯ ಕರ್ನಾಟಕದಲ್ಲಿ 10-13 ಸ್ಥಾನಗಳನ್ನು ಬಿ ಜೆ ಪಿ ಗೆಲ್ಲುತ್ತೆ ಕಾಂಗ್ರೆಸ್ 7-10 ಕ್ಷೇತ್ರಗಳನ್ನು ಗೆಲ್ಲೋ ಸಾಧ್ಯತೆಗಳ ಬಗ್ಗೆ ಲೋಕಪೋಲ್ ಹೇಳ್ತಾ ಇದೆ ಇನ್ನು ಒಟ್ಟು 224 ಯಾವ ಪಕ್ಷಕ್ಕೆ ಎಷ್ಟು ಲೋಕಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ ಬಿ ಜೆ ಪಿ 77-83 ಕುಸಿಯಲಿದೆ ಅಂತ ಹೇಳ್ತಾ ಇದೆ ಆಡಳಿತ ವಿರೋಧಿ ಅಲೆ ಯಡಿಯೂರಪ್ಪನವರ ನಾಯಕತ್ವ ಇಲ್ಲದೆ ಇರೋದು ಭ್ರಷ್ಟಾಚಾರ ಹಾಗೆ ಕೆಲವು ಕಡೆಗಳಲ್ಲಿ ಆಂತರಿಕ ಸಮಸ್ಯೆಗಳಿಂದ ಅಂತ ಲೋಕಪೋಲ್ ಡೀಟೇಲ್ಸ್ನ ಕೊಡ್ತಾ ಇರೋದೇನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈ ಬಾರಿ 116-122 ಅಂದರೆ ಮ್ಯಾಜಿಕ್ ನಂಬರನ್ನು ಕ್ರಾಸ್ ಆಗುತ್ತೆ ಅಂತ ಚುನಾವಣಾ ಪೂರ್ವ ಈ ಸರ್ವೆಯಲ್ಲಿ ಲೋಕಪೋಲ್ ಹೇಳ್ತಾ ಇರೋದು ಲೋಕಪೋಲ್ ಕೊಟ್ಟ ಸರ್ವೆ ಸಮೀಕ್ಷೆಗಳಲ್ಲಿ ನಂಬರ್ಸ್ ಚೇಂಜ್ ಆಗಿವೆ 10 ಸರ್ವೆಗಳನ್ನು ನಾವು ನೋಡಿದ್ದೀವಿ ಸರ್ವೆಗಳೇ ಅಂತಿಮ ಅಂತಲ್ಲ ನಾವು ಈ ಲೋಕಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆ ನಂಬರ್ಸ್ ಆಧಾರದ ಮೇಲೆ ಕೊಡ್ತಾ ಇರೋದು ರಿಪೋರ್ಟನ್ನು ಜೆ ಡಿ ಎಸ್ 21-27 ಸ್ಥಾನಗಳನ್ನು ಗಳಿಸಲಿದೆ ಅಂತ ಹೇಳ್ತಾ ಇದೆ ಇತರೆ ಹೆಚ್ಚು ಕಡಿಮೆ 4 ಅಂತ ನಂಬರ್ಸ್ನ ಕೊಡ್ತಾ ಇರೋದು ಸೊ ಕಾದು ನೋಡೋಣ ಸರ್ವೆ ಸಮೀಕ್ಷೆಗಳು ಕೊನೆ ಕ್ಷಣದಲ್ಲಿ
ಯಾವ ರೀತಿ ಬೇಕಾದರೂ ಬದಲಾಗಬಹುದು. ಬದಲಾಗೋ ಪರಿಸ್ಥಿತಿಗೆ ತಕ್ಕಂತೆ ಇನ್ನು ಇರುವಂತಹ ಸಮಯದಲ್ಲಿ ಯಾರು ಮ್ಯಾಜಿಕ್ ಮಾಡ್ತಾರೆ, ಲೆಕ್ಕಾಚಾರವನ್ನು ತಲೆ ಕೆಳಗೆ ಮಾಡ್ತಾರೆ, ಕಾತ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೇನೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.